ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಆರ್ಎಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ವತಿಯಿಂದ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 5 ಹೈಟೆಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳ ಭೂಮಿ ಪೂಜೆಯನ್ನ ಗಣ್ಯರು ನೆರವೇರಿಸಿದರು. ನಮೋ ತಸ್ಸ ಭಗವತೋರಹಂ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋರಹಂ ಸಮ್ಮಾ ಸಂಬುದ್ಧಸ್ಸ ಏವಮೇ ಸುತಂಗಕಂ ಸಮಯಂ ಭಗವಸಾವತೇಯಂ ವೀರತೇಜೇ ತವನೇ ಅನಂತ ಪಿಂಡ ಕಸ್ಸ. ವಿನಾಶಾಯ ಸಪರೋಗಂ ವಿನಾಶಾಯ ಸತ್ ಏನವ ನೋಡಲಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಜವಳಿ ಆಯುಕ್ತ ಎಂ ಆರ್ ರವಿ ಅವರು ಮಾತನಾಡಿದರು. ಅಥವಾ ಇಲಾಖೆಯಿಂದ ಈಗಾಗಲೇ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಲವಾರು ಹೊಸ ಉದ್ಯಮಗಳು ಬರ್ತಾ ಇರೋದು ಭಾಳ ಶ್ಲಾಘನೀಯವಾದಂಥ ವಿಚಾರ. ಇವತ್ತಿನ ಸಂದರ್ಭದಲ್ಲಿ ಗುಲ್ಬರ್ಗದ ಈ KDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು 5 ಜವಳಿ ಉದ್ಯಮಗಳು, ವಿಶೇಷವಾಗಿ ವೀವಿಂಗ್ನಲ್ಲಿ ಅಂದರೆ ನೇಯ್ಗೆನಲ್ಲಿ ಅತ್ಯಾಧುನಿಕವಾದಂಥ ಯಂತ್ರೋಪಕರಣನ ಬಳಸಿಕೊಂಡು ಒಂದು ಹೊಸ ಘಟಕಗಳನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು 5 ಘಟಕಗಳ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಗುಲ್ಬರ್ಗದ ಒಂದು ಆರ್ಥಿಕ ಮತ್ತು ಇಂಡಸ್ಟ್ರಿಯಲ್ ಇದನ್ನು ಸೀನನ್ನು ಗಮನಿಸಿದಾಗ ಬಹಳ ವಿಶೇಷವಾದಂಥ ಮತ್ತು ವಿಪುಲವಾದಂಥ ಅವಕಾಶ ಇದೆ. ಮತ್ತು ನಮ್ಮ ಏನು ಜವಳಿ ಇಲಾಖೆಯಿಂದ ಸಾಕಷ್ಟು ಸರ್ಕಾರದಿಂದ ಸಹಾಯಧನ ಮತ್ತು ಯೋಜನೆಗಳ ಲಾಭವನ್ನು ಇಲ್ಲಿರ್ತಕ್ಕಂಥ ನಾಗರಿಕರು, ಉದ್ಯಮಿಗಳು, ವಿಶೇಷವಾಗಿ ಮಹಿಳಾ ಉದ್ಯಮಿಗಳು ಮತ್ತು ಯುವಕರು ಕೂಡ ಅದನ್ನು ಬಳಸ್ಕೋಬೇಕು. ಈಗ ನಮ್ಮ ಇಲಾಖೆಯ ಸಹಾಯಧನದ ಏನು ಕಾರ್ಯಕ್ರಮಗಳಿದೆ ಅದನ್ನು ಬಳಸಿಕೊಂಡು ಗುಲ್ಬರ್ಗ ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖವಾದಂಥ ಜವಳಿ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಕೇಂದ್ರ ಆಗಬೇಕು. ಯಾಕೆಂದರೆ ನಾನು ಇಲ್ಲಿ ಗಮನಿಸಿದ ಹಾಗೆ ನಮ್ಮ ಏನು ಈಗ ಉತ್ತರ ಕರ್ನಾಟಕದ HKDB ಏರಿಯಾ ಅಂತ ನಾವು ಕರಿತೀವಿ, ಈ ಭಾಗದಲ್ಲಿ ಜವಳಿ ಕ್ಷೇತ್ರಕ್ಕೆ ವಿಶೇಷವಾಗಿ ಗಾರ್ಮೆಂಟ್ ಇಂಡಸ್ಟ್ರಿ ಮತ್ತು ವೀವಿಂಗ್ ಇಂಡಸ್ಟ್ರಿಗೆ ಭಾಳ ಪ್ರಮುಖವಾದಂಥ ಅವಕಾಶಗಳು ಇಲ್ಲಿದೆ. ಇಲ್ಲಿರ್ತಕ್ಕಂಥ ಉದ್ಯಮಿಗಳು ಮತ್ತು ಬಂಡವಾಳ ಹೂಡ್ತಕ್ಕಂಥವರು ಇಲ್ಲಿ ತಮ್ಮ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿದ್ದೆ ಆದರೆ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ಇಲಾಖೆ ತಯಾರಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಗುಲ್ಬರ್ಗಾ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಭಾಗ ಕರ್ನಾಟಕದಲ್ಲಿ ಜವಳಿ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂಥ ಕೇಂದ್ರವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಜವಳಿ ಮತ್ತು ಕೈಮಗ್ಗ ಅಪರ ನಿರ್ದೇಶಕ ಪ್ರಕಾಶ್, ಬಳ್ಳಾರಿ ಉತ್ತರ ವಲಯ ಜಂಟಿ ನಿರ್ದೇಶಕ ಶ್ರೀಧರ್ ನಾಯಕ್ ಹಾಗೂ ಇತರೆ ಪ್ರಮುಖರು ಭಾಗವಹಿಸಿದ್ದರು.